ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ನನ್ನ ಅಮ್ಮ ಒಂದು ಚಿಕ್ಕ ಪ್ರಬಂಧ, 10 ಸಾಲಿನ ಒಂದು ಪ್ರಬಂಧ. ಅಮ್ಮ ಎಂದರೆ ಯಾರು? ಮೊದಲು ನಾವೇನಾಗಿ ಬರಬೇಕು, ಅಮ್ಮ ಪದದ ಅರ್ಥ ಬರಿಬೇಕು. ಅಮ್ಮ ಪದದ ಅರ್ಥ ಕಣ್ಣಿಗೆ ಕಾಣುವ ದೇವರು. ಅಮ್ಮ ಪದದ ಅರ್ಥ ಕಣ್ಣಿಗೆ ಕಾಣುವ ದೇವರು. ಅಮ್ಮ ಪದದ ಅರ್ಥ ಏನು? ಕಣ್ಣಿಗೆ ಕಾಣುವ ದೇವರು. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿ ಇಲ್ಲದೆ ಜೀವವಿಲ್ಲ. ಇವು ಅಮ್ಮ ಪದದ ಒಂದು ಮೂರು ಕವನಗಳು ಬರೆದಿದ್ದೀನಿ ನೋಡಿ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿ ಇಲ್ಲದೆ ಜೀವವಿಲ್ಲ. ಮನೆಯಲ್ಲಿ ಅದೆಷ್ಟೋ ಜನರು ಇರಲಿ, ಆದರೆ ತಾಯಿ ಇಲ್ಲದಿದ್ದರೆ ಮನೆಯು ಖಾಲಿಯಾಗಿ ಕಾಣುತ್ತದೆ. ಮನೆಯಲ್ಲಿ ಅದೆಷ್ಟೋ ಜನರಿದ್ದರೂ ಕೂಡ ಹೆತ್ತ ತಾಯಿ ಇಲ್ಲದಿದ್ದರೆ ಮನೆಯು ಖಾಲಿ ಖಾಲಿಯಾಗಿ ಕಾಣುತ್ತದೆ. ನಾ ಅತ್ತಾಗ ಕಣ್ಣೀರು ಒರೆಸುವಳು, ನಾ ನಕ್ಕಾಗ ಬಿಗಿತಪ್ಪುವಳು, ನಾ ಕರೆದಾಗ ಓ ಎನ್ನುವಳು, ನಾ ಇರದಾಗ ಮರುಗುವಳು. ನನ್ನ ಎಲ್ಲ ಖುಷಿಯವಳು, ನನ್ನ ಎಲ್ಲ ಕನಸು ಅವಳು, ನಾ ನಂಬುವ ದೇವರವಳು ನನ್ನ ಅಮ್ಮ. ಐ ಲವ್ ಯು ಅಮ್ಮ. ಏನಿದು, ನಾ ಅತ್ತಾಗ ಕಣ್ಣು ಒರೆಸುವಳು, ಮೀನ್ಸ್ ನಮಗೇನೇ ಕಷ್ಟ ಆದರೂ ನಮ್ಮ ಜೊತೆಯೇ ನಿಂದಿರುವಳು. ನಾ ನಕ್ಕಾಗ ಬಿಗಿತಪ್ಪಳು, ನಾ ನಕ್ಕಾಗ ಅವಳು ನಕ್ಕು ಖುಷಿಯಿಂದ ಅಪ್ಪಿಕೊಳ್ಳುವಳು. ನಾ ಕರೆದಾಗ ಓ ಎನ್ನುವಳು, ನಾ ಇರದಾಗ ತನ್ನಲ್ಲೇ ತನ್ನಲ್ಲೇ ಮರುಗುವಳು. ನನ್ನ ಎಲ್ಲ ಖುಷಿ ಅವಳ ಖುಷಿ ಎನ್ನುವಳು, ನನ್ನ ಎಲ್ಲ ಕನಸುಗಳು ಅವಳ ಕನಸುಗಳು. ನಾ ನಂಬುವ ದೇವರುಳ್ಳ ನನ್ನ ಅಮ್ಮ ಮಾತ್ರ. ನಾ ನಂಬುವ ದೇವರ್ಯಾರು? ನನ್ನ ಅಮ್ಮ. ಐ ಲವ್ ಯು ಅಮ್ಮ. ನಾ ನಿನ್ನ ಪ್ರೀತಿ ಮಾಡ್ತೇನೆ ಅಮ್ಮ. ಓಕೆ, ಇಷ್ಟು ಕವನಗಳು ಬರೆದು ಈ ರೀತಿಯಾಗಿ ನಾವು ಇಂಟ್ರೆಸ್ಟ್ ಬರ್ತಾ ಪ್ರಬಂಧ ಬರೆದ್ರೆ ಪ್ರಬಂಧ ಏನಾಗತ್ತೆ, ಒಂದು ಯಶಸ್ವಿ ಆಗತ್ತೆ. ನನ್ನ ಅಮ್ಮನ ಹೆಸರು ನಳಿನ. ಅಮ್ಮ ಮುಂಜಾನೆ ಬೇಗನೆ ಅಳುತ್ತಾಳೆ. ಮನೆ ಕೆಲಸದ ಎಲ್ಲ ಜವಾಬ್ದಾರಿಯನ್ನು ಅಮ್ಮ ನಿಭಾಯಿಸುವಳು. ಅಮ್ಮ ನನಗೆ ಪ್ರತಿಯೊಂದು ಸಹಾಯ ಮಾಡುತ್ತಾಳೆ. ನನ್ನ ಅಮ್ಮ ಏನು ಮಾಡ್ತಾಳೆ, ಬೇಗನೆ ಎದ್ದು ಎಲ್ಲರೂ ಎಳುವಕ್ಕಿಂತ ಮುಂಚೆನೆ ಬೇಗನೆ ಎಳುತ್ತಾಳೆ. ಎದ್ದು ಎಲ್ಲ ಮನೆ ಕೆಲಸವನ್ನು ಮಾಡಿ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳೆ. ಅಮ್ಮ ನನಗೆ ಪ್ರತಿಯೊಂದರಲ್ಲೂ ಸಹಾಯ ಮಾಡುತ್ತಾಳೆ. ಅಮ್ಮ ಯಾವಾಗಲೂ ಸಂತೋಷದಿಂದ ಇರುತ್ತಾಳೆ. ಅಮ್ಮ ಯಾವಾಗಲೂ ಖುಷಿ ಖುಷಿಯಿಂದ ಸಂತೋಷದಿಂದ ಇರುತ್ತಾಳೆ. ಬಿದ್ದಾಗ ಮುದ್ದಿಸಿದಳು, ಅಂದರೆ ಬಿದ್ದಾಗ ಪ್ರೀತಿಯಿಂದ ಅಪ್ಪಿಕೊಂಡು ಕಾಳಜಿ ತೋರಿಸುತ್ತಾಳೆ. ಎದ್ದಾಗ ಸಂಭ್ರಮಿಸುವಳು, ಅತ್ತಾಗ ನಗಿಸಿದವಳು. ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟವಳೆ ನನ್ನ ಅಮ್ಮ. ನಾ ಎದ್ದಾಗ ನನ್ನನ್ನು ಸಂಭ್ರಮಿಸುವಳು, ನಾ ಅತ್ತಾಗ ನಗಿಸುವಳು. ಕಷ್ಟ ಬಂದಾಗ ಕಷ್ಟದಿಂದ ಹೇಗೆ ಹೊರಗೆ ಬರಬೇಕೆಂಬುದನ್ನು ಕಲಿಸಿದವಳು ಹೆತ್ತ ತಾಯಿ. ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟವಳೆ ಯಾರು? ನನ್ನ ತಾಯಿ, ಅಂದರೆ ನನ್ನ ಅಮ್ಮ. ನನ್ನ ತಾಯಿ ನನಗೆ ಮಾರ್ಗದರ್ಶಿಯಾಗುತ್ತಾಳೆ. ನನ್ನ ತಾಯಿ ನನಗೇನಾಗುತ್ತಾಳೆ, ಒಳ್ಳೆಯ ಮಾರ್ಗದರ್ಶಿಯಾಗುತ್ತಾಳೆ. ಪ್ರತಿಯೊಂದರಲ್ಲಿ ಯಾವ ಮಾರ್ಗದಲ್ಲೇ ಹೋದರೆ ನಮಗೆ ಒಳ್ಳೆಯದಾಗುತ್ತೆ ಎಂಬುದನ್ನು ತೋರಿಸಿಕೊಡುವಳೆ ಹೆತ್ತ ತಾಯಿ. ತಾಯಿಯ ನುಡಿಯು ಜೇನಿನಂತೆ, ತಾಯಿ ಮಾತನಾಡುವ ಪ್ರತಿಯೊಂದು ಮಾತು ಜೇನು ಹನಿಯಂತೆ ಮಧುರವಾಗಿದೆ. ಅವಳ ಎದೆಯಲ್ಲಿ ಪ್ರೀತಿ ವಾತ್ಸಲ್ಯ ತುಂಬಿ ಎಲ್ಲವನ್ನು ಅನುರಾಗದೊಂದಿಗೆ ಒಟ್ಟುಗೂಡಿಸಿ ಲಾಲಿ ಹಾಡುವಳು. ತಾಯಿ ಏನು ಮಾಡ್ತಾಳೆ, ಪ್ರೀತಿ ವಾತ್ಸಲ್ಯ ತುಂಬಿ ಎಲ್ಲವನ್ನು ಅನುರಾಗದೊಂದಿಗೆ ಒಟ್ಟುಗೂಡಿಸಿ ಲಾಲಿ ಹಾಡುವಳು. ತಾಯಿ ತನ್ನ ಮಗುವಿಗೆ ಮಹಾತ್ಮನಾಗು, ಜಗಕ್ಕೆ ಅರಸನಾಗು ಎಂದು ತಾಯಿ ಆಶೀರ್ವದಿಸುತ್ತಾಳೆ. ತಾಯಿ ತನ್ನ ಪ್ರತಿಯೊಂದು ಮಗುವಿಗೆ ಈ ಜಗಕ್ಕೆ ಅರಸನಾಗು, ಮಹಾತ್ಮನಾಗು ಎಂದು ಹರಸುತ್ತಾಳೆ, ಆಶೀರ್ವದಿಸುತ್ತಾಳೆ. ಸಾಧನೆ ಮಾಡುವ ಮಕ್ಕಳಿಗೆ ತಾಯಿ ದಾರಿ ತೋರಿಸುವ ದಿಕ್ಸೂಚಿ ಆಗುತ್ತಾಳೆ. ಯಾವ ಮಗು ಸಾಧನೆ ಮಾಡುತ್ತೆ, ಗುರಿ ಮುಟ್ಟತ್ತೆ, ಛಲ ಸಾಧಿಸುತ್ತೋ ಆ ಮಗುವಿಗೆ ತಾಯಿ ಏನಾಗುತ್ತಾಳೆ, ದಿಕ್ಸೂಚಿ ಆಗುತ್ತಾಳೆ, ಮೀನ್ಸ್ ದಾರಿ ತೋರಿಸುತ್ತಾಳೆ. ಇದು ನನ್ನ ಅಮ್ಮನ ಬಗ್ಗೆ ಬರೆದಂಥ ಒಂದು ಚಿಕ್ಕ ಪ್ರಬಂಧ. ಈ ಪ್ರಬಂಧ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅಮ್ಮನ ಈ ಪ್ರಬಂಧವನ್ನು ಇಲ್ಲಿಗೆ ಮುಗಿಸುತ್ತೇನೆ.